ಈ ನಡುವೆ ಕಾಂಗ್ರೆಸ್ ನಾಯಕರು ಬಹಿರಂಗ ಹೇಳಿಕೆ ಕೊಡಬೇಡಿ 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 ಅಂತ ಡಿಕೆ ಶಿವಕುಮಾರ್ ಎಷ್ಟೇ ಎಚ್ಚರಿಕೆ ಕೊಟ್ಟರು ಯಾಕೋ ಅದು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ರಾಜಣ್ಣ ಅವರು ಎಲ್ಲಿ ಏನು ಟಾಂಗ್ ಕೊಡಬೇಕು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಇನ್ನೂ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಬಹುಜನರ ಬೇಡಿಕೆ ಬಹುಜನರ ಬಯಕೆ ಆ ಬಯಕೆಯನ್ನು ನಾವು ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ ಬಹುತೇಕ ಶಾಸಕರ ಬೇಡಿಕೆ ಬಯಕೆನೂ ಇದೇ ಆಗಿದೆ ಏನೇ ಶಾಸಕರ ಬಯಕೆ ಇದ್ದರೂ ಅಂತಿಮ ನಿರ್ಣಯ ಹೈಕಮಾಂಡ್ದು ಅಂತ ಅಲ್ಲೊಂದು ಇಟ್ಟುಬಿಟ್ರು ಚೆಕ್ಮೇಟ್ ಹೇಳಿದರೆ ತಪ್ಪೇನಿದೆ ಅದರಲ್ಲಿ ಸಿ ಮನುಷ್ಯನ ಅನಿಸಿಕೆಗಳು ಇರ್ತಾವಲ್ಲ ಈಗ ನಾವೆಲ್ಲ ಬಹಳ ಸರಿ ಹೇಳ್ತಿದ್ರೆ ಲೋಕೋ ವಿಭಿನ್ನ ರುಚಿ ಅಂತ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಒಂದೊಂದರಲ್ಲಿ ಪ್ರೀತಿ ಇರುತ್ತೆ ಒಂದೊಂದರಲ್ಲಿ ಪ್ರೀತಿ ಕಡಿಮೆ ಇರ್ಬೋದು ಅದರಲ್ಲಿ ಅವ್ರು ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅವ್ರು ಆಗ್ಲಿಕ್ಕೆ ಶಿವಕುಮಾರ್ಗೂ ಕೂಡ ಎಲ್ಲ ಅರ್ಹತೆನೂ ಇದೆ ಒಳ್ಳೆ ಸಂಘಟನೆ ಮಾಡ್ತಾರೆ ಮತ್ತೆ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ನಿಷ್ಠಾವಂತರಾಗಿದ್ದಾರೆ ಅದರಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಶಿವಕುಮಾರ್ಗೂ ಇದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಇನ್ನೂ 2 ಡಜನ್ ಜನ ಇದ್ದಾರೆ ಆ ಥರ ಅರ್ಹತೆ ಇರೋರು ಅದರಿಂದ ಮುಖ್ಯಮಂತ್ರಿ ಅವ್ರು ಆಗಬೇಕು ಅವ್ರು ಆಗ್ತಾರೆ ಅಂತ ಅಂದರೆ ಸಂತೋಷ ಪಡೋರಲ್ಲಿ ನಾವು ಒಬ್ಬರು ಆದರೆ ಒಟ್ಟಾರೆ ಬೈ ಆ್ಯಂಡ್ ಲಾರ್ಜ್ ನಮ್ಮ ರಾಜ್ಯದಲ್ಲಿ ಇನ್ನು 5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಬಹುಜನರ ಬಯಕೆ ಆ ಬಯಕೆಯನ್ನು ನಾವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ಸೊ ಇದನ್ನು ಏನು ಹೇಳಬೇಕಾಗಿತ್ತು ಪ್ರಮುಖವಾಗಿ ಇದು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅನ್ನೋದು ಬಹುಜನರ ಬಯಕೆ ಶಾಸಕರ ಬಯಕೆ ಅದನ್ನು ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ ಅಂತ ಹೇಳಿದ್ರ ಮುಖಾಂತರ ಈಗಲೂ ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಇದ್ದೀವಿ ಇದನ್ನೇ ಹೇಳಬೇಡಿ ಎಂದಿದ್ದು ಡಿ ಕೆ ಶಿವಕುಮಾರ್ ಬಟ್ ಪದೇ 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 ರಾಜಣ್ಣ ಅವರು ಅದನ್ನು ಪುನರುಚ್ಚರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮಾತಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ ಬೇರೆ ಬೇರೆ ರೀತಿ ಹೇಳಿಕೆಗಳು ಬೇರೆ ಬೇರೆ ನಾಯಕರಿಂದ ಬರ್ತಾನೆ ಇದೆ ಕೆ ಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ ನಾಗೇಂದ್ರ ಮಾತನಾಡಿದ್ದಾರೆ ಈ ವಿಚಾರವಾಗಿ